ಸರ್ಕಾರಕ್ಕೆ ಮತ್ತು ಇವತ್ತಿನ ವ್ಯವಸ್ಥೆ ನಡೆಯಿರ್ತಕ್ಕಂಥವ್ರಿಗೆ ಈ ರಾಜ್ಯದ ನಾಯಕ ಜನಾಂಗ ಜಾಗೃತರಾಗಿದ್ದಾರೆ, ನಿದ್ರಾವಸ್ಥೆಯಲ್ಲಿ ಇಲ್ಲ ಅನ್ನೋದರ ಸಂದೇಶ ಅವರಿಗೆ ಹೋಗಬೇಕು ಅನ್ನೋದಿದ್ರೆ ನಾವೆಲ್ಲರೂ ಸಹ ಇವತ್ತು ಎಚ್ಚೆತ್ತುಕೋಬೇಕು. ಕಳೆದ 70 ವರ್ಷದಲ್ಲಿ ರಾಷ್ಟ್ರದಲ್ಲಿ ಸುಮಾರು 8 ಕೋಟಿ ಜನ ವಾಲ್ಮೀಕಿಗಳಿದ್ದಾರೆ. ಬೀಡು ಇಡೀ ವಿಶ್ವದಲ್ಲಿ ಯಾರಾದರೂ ಸಹ ಮಾನವತಾವಾದದ ಬಗ್ಗೆ, ಸಮಾಜವಾದದ ಬಗ್ಗೆ ಪ್ರಪ್ರಥಮವಾಗಿ ಒಂದು ಐಡಿಯಾಲಜಿಯನ್ನ, ಒಂದು ಸಿದ್ಧಾಂತವನ್ನ ಯಾರಾದರೂ ಸಹ ಕೊಟ್ಟಿದ್ರೆ ಅದು ಮಹರ್ಷಿ ವಾಲ್ಮೀಕಿ ಅನ್ನೋದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ತೇವೆ. ಇವತ್ತು ಯಾರ ಹೆಸರು ಹೇಳ್ತೇವೆ? ಮಾನವತಾವಾದದ ಬಗ್ಗೆ, ಸಮಾಜವಾದದ ಬಗ್ಗೆ ಯಾರ ಹೆಸರು ಹೇಳ್ತೇವೆ? ಬಸವ, ಬುದ್ಧ, ಅಂಬೇಡ್ಕರ್, ಗಾಂಧೀಜಿ ಇವರ ಹೆಸರುಗಳೇಳ್ತೇವೆ. ಬಹುಶಃ ಇವರೆಲ್ಲರ ವಿಚಾರಧಾರೆ ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ಇದೆ ಅಂತೇಳಿ ನಾವು ನೀವೆಲ್ಲರೂ ಸಹ ಒಪ್ಕೊಂಡಿದ್ದೀವಿ. ಪ್ರಶ್ನೆ, ಹೇಗೆ ಉಗ್ರಪ್ಪನವರ ಈಗೆಲ್ಲ ಹೇಳ್ತೀರಿ, ಏನಿದೆ ಅಂತ ಕೇಳುವ. ಇನ್ನು ಕೆಲವರು ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ದರೋಡೆಕೋರನಾಗಿದ್ದ, ಕೊಲೆ ಮಾಡ್ತಾ ಇದ್ದ. ನಮ್ಮಲ್ಲೂ ಅದೇ ಭಾಷೆ ಹೊಡಿತಾ ಇರ್ತಾರೆ. ನಮ್ಮಲ್ಲಿ ಇರುವಂತವರು ಸರ್ ಪೂರ್ವಾಶ್ರಮದಲ್ಲ ಹಂಗಿದ್ದ, ಆಮೇಲೆ ಹೀಗಾದ. ನಾನು ಆಸ್ ಎ ಚಾಲೆಂಜ್, ನಾನು ಅನೇಕ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿದ್ದೆ, ಮಾಡ್ತೀನಿ ಈಗಲೂ. ನಮ್ಮಲ್ಲಿ ಹೇಳೋರು ಸೇರಿದಂತೆ ಸಮಾಜದ ಯಾವುದೇ ವರ್ಗಕ್ಕೆ ಸೇರಿದಂಥವರು ಮಹರ್ಷಿ ವಾಲ್ಮೀಕಿ ದರೋಡೆಕೋರನಾಗಿದ್ದ ಅಂತೇಳಿ ದಾಖಲೆಗಳ ಸಮೇತ ಯಾರಾದರೂ ಪ್ರೂವ್ ಮಾಡಿದ್ರೆ ನನ್ನ ಉಳಿದ ಬದುಕೆಲ್ಲವೂ ಸಹ ಅವರ ಸೇವಕನಾಗಿ ಸೇವೆ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ.